ಪ್ರಪಂಚದಲ್ಲಿ ಎಷ್ಟೋ ಅದ್ಭುತಗಳು ಎಷ್ಟೊಂದು ವಿಚಿತ್ರಗಳು ಹಾಗೇ ತಿಳಿದುಕೊಳ್ಳುತ್ತಾ ಹೋದ್ರೆ ಜೀವನವೆಲ್ಲ ಸರಿ ಹೋಗೋದಿಲ್ಲ ಭಾರತ ದೇಶದಲ್ಲಿರುವ ಎಷ್ಟೋ ವಿಚಿತ್ರಗಳಲ್ಲಿ ಕೆಲವುಗಳ ಬಗ್ಗೆ ಇಂದು ನಾವು ಮಾತನಾಡೋಣ ಅದರಲ್ಲಿ ಮೊದಲನೆಯದಾಗಿ ಅವಳಿಗಳ ಗ್ರಾಮ ಕೇರಳದಲ್ಲಿರುವ ಮಲಪ್ಪುರ ಗ್ರಾಮದಲ್ಲಿ ಬಹಳಷ್ಟು ಜನ ಅವಳಿಗಳಿರುವುದು ವಿಶೇಷ ಇದೊಂದೇ ಗ್ರಾಮದಲ್ಲಿ ಎರಡು ನೂರು ಜನ ಅವಳಿಗಳಿದ್ದಾರಂತೆ ಹಾಗಾಗಿ ಇದನ್ನು ಟ್ವಿನ್ಸ್ ಟೌನ್ ಅಂತ ಕರೀತಾರೆ ಎರಡನೆಯದಾಗಿ ಭಾರತದಲ್ಲಿರುವ ಮರುಭೂಮಿಯ ಗ್ರಾಮ ಕರ್ನಾಟಕದಲ್ಲಿರುವ ತಲಕಾಡು ಎನ್ನುವ ಗ್ರಾಮವನ್ನು ಮರುಭೂಮಿಯ ಗ್ರಾಮವೆಂದೇ ಕರೆಯುತ್ತಾರೆ ಇದರ ಬಗ್ಗೆ ಒಂದು ಕಥೆಯೂ ಕೂಡ ಪ್ರಚಾರದಲ್ಲಿದೆ ಕಾವೇರಿ ನದಿಯ ಬಳಿ ಇರುವ ಈ ಗ್ರಾಮದಲ್ಲಿ ಪೂರ್ವದಲ್ಲಿ ಮೂವತ್ತಕ್ಕೂ ಹೆಚ್ಚಿನ ದೇವಾಲಯಗಳಿದ್ದವೆಂದು ಒಬ್ಬ ಶಿವಭಕ್ತಳ ಶಾಪದ ಕಾರಣವಾಗಿ ಈ ಗ್ರಾಮವೆಲ್ಲ ಮರುಭೂಮಿಯಾಯಿತೆಂದು ಅಲ್ಲಿನವರು ಹೇಳುತ್ತಾರೆ ಮೂರನೇದಾಗಿ ಬುಲೆಟ್ ಬಾಬಾ ಟೆಂಪಲ್ ರಾಜಸ್ಥಾನದ ಬಾಂಡಾಯ್ನಲ್ಲಿ ಬುಲೆಟೆ ದೇವರು ಇದರ ಹಿಂದೆ ಕೂಡ ಒಂದು ಕಾರಣವಿದೆ ಓಂ ಸಿಂಗ್ ರಾಥೋಡ್ ಎನ್ನುವ ವ್ಯಕ್ತಿ ಒಂದು ದಿನ ಬುಲೆಟ್ ಮೇಲೆ ಹೋಗುತ್ತಿದ್ದಾಗ ಆಕ್ಸಿಡೆಂಟ್ನಲ್ಲಿ ಸತ್ತರಂತೆ ನಂತರ ಈ ಬುಲೆಟ್ ಅನ್ನು ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋದರಂತೆ ಆದರೂ ಮತ್ತೆ ಈ ಬುಲೆಟ್ ಆಕ್ಸಿಡೆಂಟ್ ಪ್ಲೇಸ್ಗೆ ಮರಳಿತಂತೆ ಹೀಗೆ ಎಷ್ಟು ಬಾರಿ ಬೇರೆ ಸ್ಥಳಕ್ಕೆ ತೆಗೆದುಕೊಂಡು ಹೋದರೂ ಕೂಡ ಪೆಟ್ರೋಲ್ ಇಲ್ಲದಿದ್ದರೂ ಸಹ ಈ ಬುಲೆಟ್ ಮರಳಿ ಮರಳಿ ಪ್ರಮಾದವಾದ ಸ್ಥಳಕ್ಕೆ ಬರುತ್ತಿದೆಯಂತೆ ಹಾಗಾಗಿ ಇನ್ನು ಆ ಬುಲೆಟ್ಗೆ ಅಲ್ಲೇ ದೇವಸ್ಥಾನ ಕಟ್ಟಿ ಪೂಜಿಸುತ್ತಿದ್ದಾರೆ ನಾಲ್ಕನೆಯದಾಗಿ ಲೇಪಾಕ್ಷಿ ಟೆಂಪಲ್ ಆಂಧ್ರ ಪ್ರದೇಶದಲ್ಲಿರುವ ಈ ದೇವಸ್ಥಾನದ ನಿರ್ಮಾಣ ಮತ್ತು ಪೇಂಟಿಂಗ್ ತುಂಬ ಅದ್ಭುತವಾಗಿರುತ್ತವೆ ಅವೆಲ್ಲ ಅಲ್ಲದೆ ಈ ದೇವಸ್ಥಾನದಲ್ಲಿರುವ ಎಪ್ಪತ್ತು ಸ್ತಂಭಗಳಲ್ಲಿ ಒಂದು ಸ್ತಂಭ ಗಾಳಿಯಲ್ಲಿ ತೇಲುತ್ತಾ ಕಂಡುಬರುತ್ತದೆ ಇನ್ನು ಕೊನೆಯದಾಗಿ ನೀರಿನ ಮೇಲೆ ತೇಲುವ ಕಲ್ಲುಗಳು ರಾಮೇಶ್ವರ ತಮಿಳುನಾಡಿನಲ್ಲಿರುವ ರಾಮೇಶ್ವರ ದೇವಸ್ಥಾನದ ಕೊಳದಲ್ಲಿರುವ ಕಲ್ಲುಗಳನ್ನು ನೀರಿನಲ್ಲಿ ಹಾಕಿದರೆ ಮುಳುಗದೆ ತೇಲುತ್ತವೆ ಇದೇ ಇಲ್ಲಿಯ ಅಂತ್ಯವಿರದ ರಹಸ್ಯ ಹನುಮಂತನು ನಿರ್ಮಿಸಿದ ಸೇತುವೆಯೂ ಕೂಡ ಇದೇ ರೀತಿಯ ಕಲ್ಲುಗಳಿಂದ ನಿರ್ಮಿಸಲಾಗಿತ್ತು ಎಂದು ರಾಮಾಯಣದಲ್ಲಿ ಹೇಳಲಾಗುತ್ತಿದೆ ಇನ್ನು ರಾಮಾಯಣದಿಂದ ರಾಮೇಶ್ವರ ಅಧಿಕ ಪ್ರಾಧಾನ್ಯತೆಯನ್ನು ಕೂಡ ಗಳಿಸಿಕೊಂಡಿದೆ ಸೊ ಇಂದು ನಾವು ತಿಳಿದುಕೊಂಡ ವಿಷಯಗಳು ಇವೆ ಇದು ನಿಮಗೆ ಇಷ್ಟವಾಗಿರುತ್ತೆ ಎನ್ನುವುದು ನಮ್ಮ ನಂಬಿಕೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ ರೂಪದಲ್ಲಿ ತಿಳಿಸುವುದನ್ನು ಮಾತ್ರ ಮರಿಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ